ರಾಜ್ಯದ ಜನರಿಗೆ ಈಗ ಕರೋನಾ ಟೆನ್ಷನ್ ಶುರುವಾಗಿದೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ರಾಜ್ಯದ ಜನರಿಗೆ ಈಗಲ್ಲ ಕರೋನಾ ಶುರು ಆಗಿನಿಂದಲೂ ಕೂಡ ಕರೋನಾ ಟೆನ್ಷನ್ ಇದೆ ಜನರಿಗೆ ಎಚ್ಟಿ ಕೋಟೆ ಠಾಣೆಗೆ ಮಾತ್ರ ಎಸ್ಐ ಗೆ ಯಾವುದೇ ರೀತಿ ಟೆನ್ಷನೇ ಇಲ್ಲವಂತೆ ಠಾಣೆ ಮುಂದೆಯೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಎಸ್ಐ ಮಧ್ವನಾಯಕ ಮೈಸೂರು ಜಿಲ್ಲೆಯ ಎಚ್ಟಿ ಕೋಟೆ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾಸ್ಕ್ ಧರಿಸಿಲ್ಲ ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ ಕರ್ತವ್ಯ ಸಮಯದಲ್ಲೇ ಠಾಣೆ ಮುಂದೆ ಕೇಕನ ಕತ್ತರಿಸಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರಂತೆ ಕರೋನಾ ಬಗ್ಗೆ ಜಾಗೃತಿ ಮೂಡಿಸಬೇಕಾದವರಿಂದಲೇ ಈ ರೀತಿ ಉಲ್ಲಂಘನೆಯಾಗಿದೆ ಎಸ್ಐ ಮಧ್ವನಾಯಕ್ ವರ್ತನೆ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಕಷ್ಟು ಜನ ಹುಟ್ಟಿದಬ್ಬಗಳನ್ನ ಆಚರಿಸಿಕೊಳ್ಳತಾ ಇಲ್ಲ ಯಾವ ಫಂಕ್ಷನ್ ಕೂಡ ಎಷ್ಟೋ ಜನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ರೀತಿ ಕೆಲಸವನ್ನ ಮಾಡಿದ್ದಾರೆ ನಿಜಕ್ಕೂ ಒಳ್ಳೆ ಕೆಲಸಗಳನ್ನು ನಾವು ಮೆಚ್ಚುತ್ತೀವಿ ಆದರೆ ಈ ರೀತಿ ಕೆಲಸಗಳನ್ನ ನಾವು ಖಂಡಿತ ಎಂಟರ್ಟೈನ್ ಮಾಡೋದಿಲ್ಲ ಇದು ಬಹಳ ಒಂದು ತಪ್ಪು ಯಾಕಂದ್ರೆ ಎಲ್ಲ ಅಂದ್ರೆ ಅಲ್ಲಿ ಒಂದು ಮಾಸ್ಕ್ ಅನ್ನು ಧರಿಸಿಲ್ಲ ರಾಜ್ಯದಲ್ಲಿ ಕರೋನಾ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಮಾಸ್ಕ್ ಧರಿಸಿಲ್ಲ ಒಬ್ಬರು ಕೂಡ ಆ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ರೆ ಮಾಸ್ಕ್ ಅನ್ನು ಧರಿಸಿಲ್ಲ ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳೋದು ಅಷ್ಟು ಮುಖ್ಯ ಆಯ್ತಾ ಎಸ್ಐ ಮಧ್ವನಾಯಕ ಅವರಿಗೆ ಕೂಡಲೇ ಹಿರಿಯ ಅಧಿಕಾರಿಗಳು ಯಾರಿದ್ದಾರೋ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂದಬೇಕಾಗಿರೋರು ಈ ರೀತಿ ಸಂದೇಶವನ್ನು ಕೊಡೋದಲ್ಲ ಜನಸಾಮಾನ್ಯರಿಗೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ ಸುರೇಶ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಕೊಂಡು ನಾಲ್ಕೈದು ಜನಕ್ಕೆ ಬುದ್ಧಿ ಹೇಳೋರು ಈ ರೀತಿ ಕೆಲಸವನ್ನು ಮಾಡಿದ್ರೆ ಹೇಗೆ ಅಷ್ಟು ಮುಖ್ಯನ ಕೇಕ್ ಕತ್ತರಿಸಬೇಕು ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ಬೇಕು ಅಂತ ಅದರ ಜೊತೆಗೆ ಮಾಸ್ಕ್ ಕೂಡ ಧರಿಸಿಲ್ಲ ಏನಿದೆಲ್ಲ ಸುರೇಶ ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀವಿ ಒಟ್ಟಾರೆ ನಿಜಕ್ಕೂ ಎಸ್ಐ ಮಧ್ವ ನಾಯಕ್ ಅವರು ಮಾಡ್ತಿರುವಂಥದ್ದು ನಿಜಕ್ಕೂ ಒಳ್ಳೆಯದಲ್ಲ ಯಾಕಂದರೆ ಜನಗಳಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ ಯಾಕಂದರೆ ಮಾಸ್ಕನ್ನು ಧರಿಸಿಲ್ಲ ಸಾಮಾಜಿಕ ಅಂತರ ಇಲ್ಲ ಎಲ್ಲ ಹಿರಿಯರು ಇದ್ದಾರೆ ಇದರಲ್ಲಿ ದೃಶ್ಯಾವಳಿಗಳಲ್ಲಿ ಹೇಗೆ ಅಂತ ಮುಂದೆ ನಿಜಕ್ಕೂ ಸಾಕಷ್ಟು ಜನ ಮದುವೆ ಆಗೋರಾಗಿರ್ಬೋದು ಅಥವಾ ಏನೇ ಒಂದು ಆಚರಣೆ ಮಾಡ್ಕೊಳ್ಳೋರು ಕೂಡ ಈಗ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಯಾಕಂದರೆ ಜೀವವನ್ನು ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಅದರಲ್ಲಿ ಈ ಸಂಭ್ರಮ ಈ ಸಮಯದಲ್ಲಿ ಅವಶ್ಯಕತೆ ಇತ್ತಾ ಅನ್ನೋದೇ ನಮ್ಮ ಪ್ರಶ್ನೆ